ಭಾಗದಲ್ಲಿ ಮುಖ್ಯವಾಗಿ ಪುರಭವನ ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಯೋಜನೆಯಡಿಯಲ್ಲಿ ಅಂದಾಜು 2 ಕೋಟಿ ರೂಪಾಯಿಗಳ ಅಂದಾಜಿನಲ್ಲಿ ಇವತ್ತು ಈ ಕಟ್ಟಡದ ಪೂಜೆಯನ್ನು ನಾವು ಪ್ರಾರಂಭವನ್ನು ಮಾಡಿದ್ದೇವೆ, ಕಟ್ಟಡದ ಉದ್ಘಾಟನೆಯನ್ನು ಮಾಡಿದ್ದೇವೆ. ಬಹಳ ದಿವಸಗಳಿಂದ ಇದನ್ನು ಕಟ್ಟಡದ ಉದ್ಘಾಟನೆ ಮಾಡಬೇಕಾಗಿತ್ತು. ಆದ ಕಾರಣ ನಾನು ಇದನ್ನು ನಂತರ ಈ ನಗರಸಭೆಗೆ ವಹಿಸಿದ ನಂತರ ಇದನ್ನು ಸರಿಯಾದ ರೀತಿಯಲ್ಲಿ ಮೇಂಟೆನೆನ್ಸ್ ಮಾಡಬೇಕು. ಯಾಕೆಂದರೆ ಸ್ವಲ್ಪ ಊರು ಹೊರಗಿದ್ದರೂ ಸಹಿತ ಇನ್ನೊಂದು ಸ್ವಲ್ಪ ದಿವಸದಲ್ಲಿ ಇದು ಊರೊಳಗೆ ಆಗ್ತದೆ. ಆದರೂ ಸಹಿತ ಸರಿಯಾದ ರೀತಿಯಲ್ಲಿ ಮೇಂಟೈನ್ ಮಾಡೋದ್ರ ಮುಖಾಂತರ ಜನರಿಗೆ ಹೆಚ್ಚಿನ ರೀತಿಯಲ್ಲಿ ಉಪಯೋಗ ಆಗಲಿ ಅನ್ನುವಂಥ ದೃಷ್ಟಿಯಿಂದ ಇವತ್ತು ಈ ನೂತನ ಕಟ್ಟಡವನ್ನು ಉದ್ಘಾಟನೆ ಮಾಡಿದ್ದೇವೆ. ಈ ಪುರಭವನದ ಒಂದು ಏನು ಆಡಳಿತಾತ್ಮಕವಾಗಿ ನಗರಸಭೆ ಮಾಡಬೇಕಾಗ್ತದೆ, ಆ ದಿಶೆಯಲ್ಲಿ ನಗರಸಭೆಯವರು ಸಹಿತ ಕಾರ್ಯ ಮಾಡಲಿ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ, ವಿಶೇಷವಾಗಿ ಇದು ಒಂದು ಒಳ್ಳೆಯ ಮೇನ್ ರಸ್ತೆ ಅಂದರೆ 3ನೇ ವಾರ್ಡ್ನಲ್ಲಿ ಇದು ಜಯನಗರ ಭಾಗದಲ್ಲಿದ್ದಂಥ ಜನರಿಗೆ ಈ ಕುವೆಂಪು ಬಡಾವಣೆ ಇರ್ಬೋದು, ಅನೇಕ ಈ ಭಾಗದಲ್ಲಿದ್ದಂಥವ್ರಿಗೆ ಸಹಿತ ಹೆಚ್ಚಿನ ಅನುಕೂಲತೆ ಆಗದೆ ಅನ್ನುವಂಥ ದೃಷ್ಟಿಯಿಂದ ಇವತ್ತು ಉದ್ಘಾಟನೆ ಆಗಿದೆ ಅನ್ನುವಂಥ ಮಾತನ್ನು ಮುಖ್ಯವಾಗಿ ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಯೋಜನೆಯಡಿಯಲ್ಲಿ ಸುಮಾರು 2 ಕೋಟಿ ರೂಪಾಯಿಗಳ ಅಂದಾಜಿನಲ್ಲಿ ಈ ಕಟ್ಟಡ ಇವತ್ತು ನೂತನ ಕಟ್ಟಡವನ್ನು ಉದ್ಘಾಟನೆ ಮಾಡಿದೆ. ಸರ್, ಇದು ಯಾವುದೇ ರೀತಿಯಲ್ಲಿ ಪ್ರಾರಂಭ ಆಗದೆ ಇದ್ದರೆ ಒಡೆದು ಅಥವಾ ಗ್ಲಾಸ್ ಒಡೆದಾಗಲಿ ಡೋರ್ ಕಿತ್ತದಾಗಲಿ ಇದು ಆಗ್ತಾವಂತ ಮ್ಯಾನೇಜ್ಮೆಂಟ್ ಒಬ್ರಿಗೆ ಕೊಟ್ಟರೆ ಅವ್ರು ದಿನ ನೋಡುವಂಥ ಒಂದು ಅವಕಾಶ ಆಗ್ತದೆ. ಇವು ನಾನು ಒಪ್ತೀನಿ ಆ ಮಾತು, ಯಾಕಂದರೆ ಈಗಾಗಲೇ ನಾವು ಅಲ್ಲಿ ಏನು ಸ್ಟೇಡಿಯಂನಲ್ಲಿ ಇಂಡೋರ್ ಸ್ಟೇಡಿಯಂ ನೋಡಿವೆ, ಈಗ ಅದನ್ನು ಯಾರಿಗೆ ಲೀಸ್ ಕೊಟ್ಟರೆ ಒಂದು ಒಳ್ಳೇದಾಗ್ತದೆ. ಇದನ್ನು ಸ್ವಿಮ್ಮಿಂಗ್ ಪೂಲ್ ಕಟ್ಟಿವಿ ಮೊದಲೇ, ಆದರೆ ಅದನ್ನು ಎಲ್ಲವೂ ಮೇಂಟೆನೆನ್ಸ್ಗೆ ಒಬ್ರು ಲೀಸ್ ಕೊಟ್ಬಿಟ್ರೆ ಅದನ್ನು ಸರಿಯಾದ ರೀತಿಯಲ್ಲಿ ಮೇಂಟೈನ್ ಮಾಡಲಿಕ್ಕೆ ಅವಕಾಶ ಆಗುತ್ತೆ ಅಂತ ದೃಷ್ಟಿಯಿಂದ ಆ ಸ್ಟೇಡಿಯಂಗೆ ನಾವು ಮಾತಾಡ್ತೀವಿ. ನೋಡ್ಕೊಂಡು ತಮ್ಮ ಮೇಂಟೆನೆನ್ಸ್ ಆಗಿ ಸರಿಯಾಗಿ ಮೇಂಟೆನೆನ್ಸ್ ಮಾಡ್ತಾರೆ. ಈಗ ಅದ ಇಂಡೋರ್ ಸ್ಟೇಡಿಯಂ ಅಂತಿರಲ್ಲ, ಸ್ಟೇಡಿಯಂ ಏನದಲ್ಲ, ಇಂಡೋರ್ ಸ್ಟೇಡಿಯಮ್ ಸ್ವಿಮ್ಮಿಂಗ್ ಪೂಲು ಅವೆಲ್ಲ ಲೀಸ್ ಕೊಟ್ಟಾಗ ಉಳಿತಾವ. ಅದಕ್ಕೆ ನಾನೇ ಒಂದು ವಿಚಾರ ಮಾಡಿ ಈಗ ಅಲ್ಲಿ ಲೀಸ್ ಕೊಡುವಂತ ಒಂದು ವಿಚಾರ ಮಾಡ್ತಾ ಇದ್ದೆ. ಯಾಕಂದ್ರೆ ಈಗ ಬಿಟ್ರು ಸಹಿತ ಏನಾಗ್ತದೆ ಉದ್ಘಾಟನೆ ಮಾಡೋದ್ರಲ್ಲೇ ಕಿಡಿಗೇಡಿಗಳೆಲ್ಲ. ನಾನು ಏನ್ ಹೇಳ್ತಾ ಇದ್ದೀನಿ, ಅದು ಬಿಟ್ಟು ಅಂದ್ರೆ ಮತ್ತೆ ಡೋರ್ ಹೊಡಿತ ತೆಗಿತಾರ, ಗ್ಲಾಸ್ ಹೊಡಿತಾರ, ಜನರ ಜವಾಬ್ದಾರಿನೂ ಇದೆ. ಇದು ಪ್ರತಿಯೊಂದು ಯಾವುದೇ ಸರ್ಕಾರದ ಯೋಜನೆ ಮಾಡುವ ಹೊತ್ತಿನಾಗ ಅದು ಸರಿಯಾದ ರೀತಿಯಲ್ಲಿ ಒಮ್ಮೊಮ್ಮೆ ಇದು ದೂರ ಅನಿಸ್ತದ, ಆ ದೂರ ಅನಿಸೋ ಜೊತೆಗೆ ಈ ಕ್ರಮೇಣ ಮತ್ತೆ ಊರಾಗ ಆಗ್ತದೆ. ಅದಕ್ಕೆ ಒಡಿಬಾರ್ದು ಅನ್ನೋದ ದೃಷ್ಟಿಯಿಂದ ಅಥವಾ ಡೋರ್ ಇದನ್ನಾಗಬಾರ್ದು ಅನ್ನೋ ದೃಷ್ಟಿಯಿಂದ ನಾವು ಇದನ್ನ ಮಾಡಿದ್ದೀವಿ. ಅದು ನಗರಸಭೆ ಇರ್ಬೋದು, ನಮ್ಮ PWD ಅದನ್ನ ಏನು ನೋಡ್ಕೊಂಡು ನಾವು ಮಾಡ್ತೀವಿ. ಈಗೇನು ಇನ್ನೊಂದು 20-25 ದಿವಸ ಕೋಡ್ ಆಫ್ ಕಂಡಕ್ಟ್ ಬರ್ತಾ ಅದು ಹಾಗೂ ಈಗೇನು ಆಗ್ಲಿಕ್ಕಿಲ್ಲ ಅಂತ ಅನಿಸ್ತದೆ. ಪ್ರಪೋಸಲ್ ಅಂತೂ ಐತಿ, ಅದು ಅದ ಎಸಿ ಆಫೀಸ್ ಮಾಡ್ಬೇಕು ಅನ್ನೋದು ಐತಿ. ಸರ್, ಈಗ ನೀವು ನೋಡ್ರಿ ಸರ್, ಒಂದು ಹೇಳ್ತೀನಿ, ಒಮ್ಮೆ ಮಿನಿ ವಿಧಾನಸೌಧ ಆತಂದ್ರೆ ಅದನ್ನ ಯಾಕೆ ಮಾಡಿದ್ರಿ ಮೊದಲ ನೀವು ಊರನ್ನೋರು ಅಂತ ಕೇಳ್ತಾರಲ್ಲ. ಅಟ್ ದೂರ ಇದ್ರೆ 3 ಕಿಲೋಮೀಟರ್ ಆಗೋಂಗಿದ್ರೆ ಅವಾಗ ಎಲ್ಲರೂ ಯಾಕೆ ಸುಮ್ಮನೆ ಕುಂತಿದ್ರು ಊರನ್ನವರು, ಅವಾಗ ಯಾಕೆ ಅಬ್ಜೆಕ್ಷನ್ ಮಾಡಿ ಅದನ್ನು ಬಿಟ್ಟು ಇಲ್ಲೇ ಮಾಡಲಿಲ್ಲ ನೀವು? ಇದೆಲ್ಲ 10 ಸಲ ಡಿಸ್ಕಷನ್ ಆಗಿದೆ. ನೀವು ಮೊದಲ ಒಮ್ಮೆ ಮಿನಿ ವಿಧಾನಸೌಧ ಕಟ್ಟಿದ್ದು, ಅಟ್ ದೂರ ಕಟ್ಟೋ ಮುಂದೆ ಎಲ್ಲರೂ ಯಾಕೆ ಸುಮ್ಮನೆ ಇದ್ರಿ ಈ ಊರನ್ನವ್ರಂದು ಅಭಿಪ್ರಾಯ ಬರ್ತದೆ. ಈಗಾಗಲೇ ಚರ್ಚೆ ಮಾಡಿದ್ವಿ, ಜೊತೆಗೆ ಅದನ್ನು ಯಾವುದಕ್ಕಾದ್ರೂ ಬೇರೆ ರೀತಿಯೊಳಗೆ ಒಂದು ಇನ್ನೊಂದು ಇಲಾಖೆ ಕೊಟ್ಟು ಉಪಯೋಗ ಮಾಡಿದ್ರೆ ಇದು ಅದನ್ನ ಇಲ್ಲಿ ತರುವಂಥ ಒಂದು ವ್ಯವಸ್ಥೆ ಮಾಡ್ತೀವಿ.